ನಮಸ್ಕಾರ ಸ್ನೇಹಿತರೆ, ಕನ್ನಡಿಗರಿಂದ ಕನ್ನಡಿಗರಿಗೋಸ್ಕರ ಕನ್ನಡ ಯೂಟ್ಯೂಬ್ ವಾಹಿನಿ ಲೆಟ್ಸ್ ಗೋ ಫಾಟೂರ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕರ್ನಾಟಕ ಹಲವು ಮೊದಲುಗಳಿಗೆ ಕಾರಣವಾಗಿದೆ. ಪ್ರಪಂಚದಲ್ಲಿ ಏಷ್ಯಾ ಖಂಡ ಆಗಿರ್ತಕ್ಕಂಥ ಈ ಏಷ್ಯಾ ಖಂಡದಲ್ಲಿ ಪೀಣಿ ಅತೀ ದೊಡ್ಡ ಕೈಗಾರಿಕಾ ಪ್ರದೇಶ ಆಗಿದೆ. ಇಂತಹ ಅತೀ ದೊಡ್ಡ ಕೈಗಾರಿಕಾ ಪ್ರದೇಶಕ್ಕೆ ಇವತ್ತು ನಾನು ನಿಮ್ಮನ್ನು ಕರ್ಕೊಂಡೋಗ್ತಿದ್ದೀನಿ. ಪೀಣ್ಯ ಕೈಗಾರಿಕಾ ಪ್ರದೇಶದ ಒಳಗೇನಿದೆ ಹೊರಗೇನಿದೆ ನೋಡ್ಕೊಂಡು. ವಾಸನೆ ಬರ್ತದೆ ಸ್ನೇಹಿತರೆ, ಭಯಂಕರ ವಾಸನೆ ಮಾತ್ರ. ಸ್ನೇಹಿತರೆ, ಈ ಪೀಣ್ಯ ಕೈಗಾರಿಕಾ ಪ್ರದೇಶದಿಂದ ನಮ್ಮ ಭಾರತ ಸರ್ಕಾರಕ್ಕೆ ವರ್ಷಕ್ಕೆ 3,000 ಕೋಟಿ ತೆರಿಗೆ ಹಣ ಬರ್ತಾ ಇದೆ. ಆ ತೆರಿಗೆ ಹಣ ಎಲ್ಲಿ ಹೋಗ್ತದೆ ಎಲ್ಲೋ ಗೊತ್ತಿಲ್ಲ. ಆದ್ರೆ ಆ ತೆರಿಗೆ ಹಣದಿಂದ ಈ ಪೀಣ್ಯ ಕೈಗಾರಿಕಾ ಪ್ರದೇಶವನ್ನು ಸುಧಾರಿಸ್ಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಈ ಒಂದು ಈ ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿ ಇರ್ತಕ್ಕಂಥ ಕಾರ್ಖಾನೆಗಳಿಂದ ಬಹಳಷ್ಟು ತ್ಯಾಜ್ಯ ನೀರುಗಳಾಗಿರ್ಬೋದು, ಗಲೀಜು ನೀರುಗಳಾಗಿರ್ಬೋದು, ವ್ಯರ್ಥ ನೀರುಗಳಾಗಿರ್ಬೋದು ಬಂದು ಯಾವ ರೀತಿ ಸೇರ್ತದೆ ಅಂತಂದರೆ ಇಲ್ಲಿ ವಾಸನೆ ಬಹಳಷ್ಟು ವಾಸನೆಗಳಿದೆ ನೋಡಿ. ಇದೆಲ್ಲ ಆ ಕಡೆಯಿಂದ ಬರ್ತಾ ಇದೆ, ಫುಲ್ ಆ ಕಡೆಯಿಂದ ಯಾವ ಈ ಕೈಗಾರಿಕೆಗಳಿಂದ ಕಂಪನಿಗಳಿಂದ ಬಂದಂಥ ಕೊಳಚೆ ನೀರು ಇಲ್ಲಿ ಸೇರ್ತಾ ಇದೆ. ಇದನ್ನು ತೋರಿಸ್ಲಿಕ್ಕೆ ಅಲ್ಲಿಂದ ಕರ್ಕೊಂಡ್ಬಂದೆ. ಸರ್ಕಾರಕ್ಕೆ ವರ್ಷಕ್ಕೆ 3,000 ಕೋಟಿ ಪೀಣ್ಯ ಕೈಗಾರಿಕಾ ಪ್ರದೇಶದಿಂದಲೇ ತೆರಿಗೆ ರೂಪದಲ್ಲಿ ಬರ್ತಾ ಇದೆ. ಆದರೂ ಕೂಡ ಸರ್ಕಾರಕ್ಕೆ ಪೀಣ್ಯ ಕೈಗಾರಿಕಾ ಪ್ರದೇಶವನ್ನು ಅಭಿವೃದ್ಧಿ ಪಡಿಸ್ಲಿಕ್ಕೆ ಅವ್ರ ಹತ್ರ ದುಡ್ಡಿಲ್ಲ. ಪಾಪ 3,000 ಕೋಟಿ ದುಡ್ಡು ಏನು ಮಾಡ್ತಾರೆ ನಿಮಗಾದ್ರೂ ಗೊತ್ತಾ? ಗೊತ್ತಿದ್ರೆ ದಯವಿಟ್ಟು ನಮಗೆ ಕಮೆಂಟ್ ಮಾಡಿ, ದಯವಿಟ್ಟು ಕಮೆಂಟ್ ಮಾಡಿ. ದೇಶದ ಅತೀ ದೊಡ್ಡ ಕೈಗಾರಿಕಾ ಪ್ರದೇಶ, ಏಷ್ಯಾದಲ್ಲಿ ಅತೀ ದೊಡ್ಡ ಕೈಗಾರಿಕಾ ಪ್ರದೇಶ ಆಗಿರ್ತಕ್ಕಂಥ ಈ ಒಂದು ಪ್ರದೇಶದಲ್ಲಿ ಇಂಥ ಕಂಪನಿಗಳು ಇಲ್ಲ ಅಂತ ಇಲ್ಲ. ರಾಸಾಯನಿಕ ಕಂಪನಿಗಳಾಗಿರ್ಬೋದು, ಚರ್ಮಕ್ಕೆ ಸಂಬಂಧಪಟ್ಟ ಕಂಪನಿಗಳಾಗಿರ್ಬೋದು, ಔಷಧಿ ತಯಾರಿ ಕಂಪನಿಗಳಾಗಿರ್ಬೋದು, ಪಾಲಿಮರ್ಗೆ ಸಂಬಂಧಪಟ್ಟ ಕಂಪನಿಗಳಾಗಿರ್ಬೋದು, ಟ್ರಾನ್ಸ್ಫಾರ್ಮರ್ ಯಾವುದೇ ರೀತಿ ಕಂಪನಿಗಳಾಗಿರ್ಬೋದು, ಎಲ್ಲ ಕಂಪನಿಗಳು ಇಲ್ಲಿದೆ. ಅಲ್ಲಿಂದ ಹೊರ ಬಂದಂತಹ ತ್ಯಾಜ್ಯ ನೀರು ಅಂದರೆ ಯಾವುದಕ್ಕೂ ಯೋಗ್ಯವಲ್ಲದ ವಿಷಕಾರಿ ನೀರುಗಳು ಈ ರೀತಿ ಬರ್ತಾ ಇದೆ ನೋಡಿ, ಈ ರೀತಿ ಬರ್ತಾ ಇದೆ, ಈ ರೀತಿ ಬರ್ತಾ ಇದೆ. ಇದರಿಂದ ಪೀಣ್ಯದಲ್ಲಿನ ನೀರು ಕುಡಿಲಿಕ್ಕೆ ಯೋಗ್ಯ ಇಲ್ಲ. ಪೀಣ್ಯದಲ್ಲಿ ನೀರಿಗಂತ ಬೋರ್ವೆಲ್ ತೋರಿಸಿದ್ರೆ ಶುದ್ಧವಾದ ನೀರು ಬರದೇ ಇಲ್ಲ. ಇದರಿಂದ ಎಷ್ಟೋ ಜನ ಕಾಯಿಲೆ ಬೀಳ್ತಾರೆ. ಈ ರೀತಿ ಎಲ್ಲ ಗಲೀಜು ನೀರು ಇದ್ರೆ ಯಾವ ರೀತಿ ಬರುತ್ತೆ ಹೇಳಿ? ಕೇವಲ 3,000 ಕೋಟಿ ರೂಪಾಯಿ ತೆರಿಗೆ ದುಡ್ಡಲ್ಲಿ ಇದನ್ನು ಸರಿ ಮಾಡ್ಕೊಡ್ಲಿಕ್ಕೆ ಆಗುತ್ತಾ ಸ್ನೇಹಿತರೆ? ನೋಡಿ ಸ್ನೇಹಿತರೆ, ನೋಡಿ ಪೀಣ್ಯದಲ್ಲಿ ಇರ್ತಕ್ಕಂಥ ಜನ ಹೇಗೆ ಇರಲಿ, ಪಾಪ ಬಹಳಷ್ಟು ಕಷ್ಟದಲ್ಲಿದ್ದಾರೆ, ತುಂಬ ಕಷ್ಟದಲ್ಲಿ ಬರ್ತಾ ಇದ್ದಾರೆ. ಇಲ್ಲಿ ಪೀಣ್ಯದಲ್ಲಿ ಯಾರು ಇದ್ದಾರೆ, ಶ್ರಮಜೀವಿಗಳಿದ್ದಾರೆ, ಬಡವರಿದ್ದಾರೆ, ಮಧ್ಯಮ ವರ್ಗದವರಿದ್ದಾರೆ, ಆಲ್ಮೋಸ್ಟ್ ಆಲ್ ಪೀಣ್ಯದಲ್ಲಿ ಬಡವರೇ ಇರೋದು. ಊರು ಬಿಟ್ಟು ಬಂದಿರೋರು ಇದ್ದಾರೆ, ಕೆಲಸಕ್ಕಂತ ಊರು ಬಿಟ್ಟು ಬಂದಿರ್ತಾರೆ. ಆದರೆ ಅವರ ಸ್ಥಿತಿ ಏನಾಗಬೇಡ, ಸರ್ಕಾರ ಇದರ ಬಗ್ಗೆ ದಯವಿಟ್ಟು ಗಮನ ಹರಿಸಲೇಬೇಕು. ಸಿಕ್ಕಾಪಟ್ಟು ಕೊಳಚೆ, ಯಪ್ಪ ಇದು ಕಾಲಿಡೋದು ಕಷ್ಟ. ಒಂದು ಸ್ವಲ್ಪ ಮಿಸ್ ಆದರೆ ಕೊಳಚೆಲೆ ಸ್ನಾನ ಆಗೋಗ್ಬಿಡ್ತದೆ. ಈ ಕಡೆ ಏನಿದೆ ನೋಡ್ಕೊಂಬರೋಣ ಬನ್ನಿ. ಇದು ಪೀಣ್ಯ ಕೈಗಾರಿಕಾ ಪ್ರದೇಶ ಹೇಗಿದೆ ಅನ್ನೋದು. ಆಪ್ ಲೋಗ್ ಇದರ ಕಾಮ್ ಕರ್ತಾ ಇದ್ದಿ, ಕಿತ್ನಾ ದೇತ ಪಗಾರ ಆಪ್ಕೋ? ಕತ್ರ ಬೋಲೆ ತೋ 17,000 ಖಾನಾ ಪೀನಾ ವಹಿ ದೇತ ಖಾನಾ ಪೀನಾ. ಆಪ್ ಕಹಾಂ ಸೇ?
वेस्ट बंगाल से इधर आया। इधर कंपनी का क्या काम है आपका? बोले तो मोटर मोटर का पार्ट्स बनता। कौन सा मोटर बताया? बाइक का, लॉरी का, ट्रक का, फोर व्हीलर का। ओके, आपको खाना पीना अच्छा मिल रहा है? खाना अपन का है क्या? कमरे पे पानी बिस्लरी पानी या दूसरा पानी? नहीं, फिल्टर का पानी। फिल्टर का पानी देता है। चुट्टा? हाँ, वैसा पानी भी है ना। चुट्टा चुट्टा चुट्टी 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 संडे संडे हर दिन संडे छुट्टी रहता है। काम पे इतना उसका मुश्किल और सब नहीं है? मुश्किल बोले तो प्रॉब्लम कुछ भी नहीं है? ओके, एक्सीडेंट होने के बाद आपको कुछ मिलता है? मिलता है बोले तो पैसा के बारे में नहीं, मैं पूछ रहा हूँ। ट्रीटमेंट? ट्रीटमेंट भी देता है, बैठा के पैसा भी देता है, फुल महीने का पैसा भी, सैलरी भी देता है। आप कॉन्ट्रैक्ट में काम कर रहे हैं? नहीं नहीं नहीं, कंपनी का। कंपनी का नाम? थेनोनिक्स। थेनोनिक्स, ओके जी, थैंक यू। स्नेहितर इवरिगे 17,000 ಸಂಬಳ ಕೊಡ್ತಾರಂತೆ. ವೆಸ್ಟ್ ಬೆಂಗಾಲಿಂದ ಬಂದಿದ್ದಾರೆ, 17,000 ಸಂಬಳ ಕೊಟ್ಟು ಇಟ್ಕೊಂಡಿದ್ದಾರೆ. ಸ್ನೇಹಿತರೆ, ಹಿಂದಿಯವರಿಗೆ 17,000 ಅಲ್ಲ 18,000 ಕೊಡ್ಲಿಕ್ಕೂ 20,000 ಕೊಡ್ಲಿಕ್ಕೂ ನಮ್ಮ ಪೀಣ್ಯದಲ್ಲಿನ ಕಂಪನಿಯವರಿಗೆಲ್ಲ ಇಡೀ ಬೆಂಗಳೂರಿನ ಎಲ್ಲ ಕಂಪ್ನಿಗಳಲ್ಲೂ ಸಹ ದುಡ್ಡಿದೆ. ಆದರೆ ಕನ್ನಡಿಗರಿಗೆ ಕೆಲಸ ಕೊಡಲಿಕ್ಕೆ, ಅವ್ರದ್ದು ಕೆಲಸ ಇರಲ್ಲ, ಸಂಬಳ ಕೊಡಲಿಕ್ಕೆ ಅವರ ದುಡ್ಡಿರಲ್ಲ. ಕೇಳಿದ್ರೆ 108 ಕತೆಗಳು ಹೇಳಪ್ಪ. ರಾತ್ರಿ ಸಮಯದಲ್ಲಿ ಈ ಒಂದು ಪ್ಲೇಸಲ್ಲಿ ಇಲ್ಲೀಗಲ್ ಆಕ್ಟಿವಿಟೀಸ್ ಆಗ್ಬೋದೇನೋ ಬಹುಶಃ. ಅಂದರೆ ಕಾನೂನು ಬಾಹಿರ ಚಟುವಟಿಕೆಗಳು ಈ ಒಂದು ಪ್ರದೇಶದಲ್ಲಿ ಆಗಬಹುದು. ಯಾಕಂದರೆ ಇದೊಂಥರ ನಿರ್ಜನ ಪ್ರದೇಶ ಆಗಿದೆ. ಸ್ನೇಹಿತರು, ನಿಮಗೇನು ಅನ್ನಿಸ್ತಿದೆ ಅಂತಂದರೆ ಪೀಣ್ಯದಲ್ಲಿ ಕಂಪನಿಗಳು ಏನಿದೆ ಅವರು ತ್ಯಾಜ್ಯಗಳನ್ನು ಇಲ್ಲ ಎಲ್ಲೆಂದ್ರಲ್ಲಿ ಬಿಸಾಕಿ ಹೋಗ್ತಿದ್ದಾರೆ ಅನ್ನೋ ಅಂತ ಅನ್ನಿಸ್ತವೆ. ಎಲ್ಲೆಂದ್ರಲ್ಲಿ ಬಾ ಏನು ಗುರು, ಇದು ಭಯಂಕರ. ಎಲ್ಲಿ ನೋಡಿದ್ರು ಕೊಳಚೆ ನೋಡಿ ಸ್ನೇಹಿತರೆ, ಯಾವ ರೀತಿ ಇದೆ. ಇದನ್ನ ಕೇವಲ ಸರ್ಕಾರದವರು ಗಮನ ವಹಿಸ್ಕೊಂಡ್ರೆ ಸಾಲದು. ಸ್ನೇಹಿತರೆ, ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಕಂಪನಿಗಳು ಕೂಡ ಇದು ನಮ್ಮ ಸೊತ್ತು, ಇದು ನಮ್ಮ ಜಾಗ, ಇದು ಕರುನಾಡಿನ ಜಾಗ, ನಮ್ಮ ಸುತ್ತಮುತ್ತಲ ಪ್ರದೇಶಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಬೇಕಂತ ಮನಸ್ಸಿಗೆ ಬರಲೇಬೇಕು. ಎಲ್ಲೆಂದ್ರಲ್ಲಿ ಕಸ ಇಸ್ಬಿಟ್ಟು ಹೋಗೋರೆ, ಪಾಪ ಕಂಪ್ನಿಯವ್ರು ಮಾತ್ರ ಅಲ್ಲ, ಕೆಲವರು ವರ್ಕರ್ಸ್ಗಳು ಇದ್ದಾರೆ, ಅವರೆಲ್ಲ ಏನು ಯಾರ್ದೋ ದುಡ್ಡು ಎಲ್ಲ ಮಂಜಾತ್ರೆ ಸಿಕ್ಕಿದ ಕಡೆ ಕಸ ಎಸ್ಕೊಂಡು ಹೋಗ್ತಾ ಇರೋದೆ. ಏನು ಅವ್ರ ಮನೆ ಮುಂದೆ ಕಸ ಇದೆಯಾ? ಎಲ್ಲಿ ಬೇಕೋ ಅಲ್ಲಿ ಕಸ ಎಸ್ಕೊಂಡು ಹೋಗ್ಬೋದು. ಹಾಂ, ಹೆಂಗ್ ಬಂದೆ ಅಂತಾನೆ ಗೊತ್ತಾಗಲ್ಲ. ಇದ್ರು ಆ ತರ ಇರುತ್ತೆ ಇದು. ಪೀಣ್ಯದಲ್ಲಿನ ಒಂದು ರೋಗ ತರುವಂತ, ಕಾಯ ತರುವಂತ ಕಂಪನಿ ಅಂತಂದ್ರೆ ಇದೆ, ಕೊಳಚೆ ನೀರು. ನಮಸ್ಕಾರ ಸ್ನೇಹಿತರೆ, ಈಗ ನಾನು ತಿಗಳರಪ್ಪಳ್ಳಿ ಮುಖ್ಯ ರಸ್ತೆಯಲ್ಲಿ ಇದ್ದೀನಿ. ಈ ಒಂದು ರಸ್ತೆಯಲ್ಲಿ ಎರಡು ತಿಂಗಳಿಂದ ಅಲ್ಲಿರ್ತಕ್ಕಂಥ ಭೂಗದಲ್ಲಿ ಇರ್ತಕ್ಕಂಥ ಪೈಪ್ ಹೊಡೆದೋಗಿ ನೀರು ಕೊಡ್ತಾ ಇದೆಯಂತೆ. ಆದರೂ ಕೂಡ ಇಲ್ಲಿ ಕೇರೋರ್ ಗತಿ ಇಲ್ಲ. ನಮ್ಮ ಬೆಂಗಳೂರಿನಲ್ಲಿ ನೀರು ಇಲ್ಲದೆ ಬಹಳಷ್ಟು ಜನ ಕಷ್ಟ ಬರ್ತದೆ.
ಇದು ತಿಂಗಳರಪಾಳೆ ಮುಖ್ಯಸ್ಥನಿರ್ತಕ್ಕಂತ ಒಂದು ಹೊಂಡ, ಇದು ಭೂಗದಲ್ಲಿ ಕೈಬಿರೋದು. ಇದು ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ, ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಈ ನಿಮ್ಮ ಕನ್ನಡಿಗರನ್ನು ದಯವಿಟ್ಟು ಪ್ರೋತ್ಸಾಹಿಸಿ, ಮತ್ತೊಮ್ಮೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.